ಹಲೋ ನಮಸ್ಕಾರ, ವಿನಯ್ ರಾಜ್ಕುಮಾರ್ ಅವರ ಒಂದು ಸರಳ ಪ್ರೇಮ ಕಥೆ ಸಿನಿಮಾದ OTT ರಿಲೇಟ್ ಕನ್ಫರ್ಮ್, ಹಾಗೆಯೇ ಸ್ಪೈ ಯೂನಿವರ್ಸ್ನಲ್ಲಿ ನಟಿಸಲಿದ್ದಾರೆ ಆಲಿಯಾ ಭಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ನಮ್ಮ ವಾಟ್ಸಪ್ ಚಾನಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡಿ ಜಾಯಿನ್ ಆಗಿ. ಯುವ ರಾಜ್ಕುಮಾರ್ ಅವರ ಹೊಸದಾಗಿ ಬರ್ತಾ ಇರುವ ಸಿನಿಮಾವಾಗಿದೆ ಯುವಾ ಎನ್ನುವ ಸಿನಿಮಾ. ವಿಜಯ್ ಕಿರಂಗಂದೂರ್ ನಿರ್ಮಾಣದಲ್ಲಿ ಸಂತೋಷ್ ಆನಂದರಾಮ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾದ ಮೊದಲ ಹಾಡು ಈಗಾಗಲೇ ರಿಲೀಸ್ ಆಗಿ ಇದೀಗ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇದೆ. 5 ಮಿಲಿಯನ್ ಪ್ಲಸ್ ವ್ಯೂಸ್ ಅನ್ನು ಇದೀಗ ಸಿನಿಮಾದ ಮೊದಲ ಹಾಡು ಪಡೆದುಕೊಂಡಿದ್ದು, ಚಿತ್ರದ ಎರಡನೇ ಹಾಡು ಇವರುವ March 17ಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದಿಂದ ಬರ್ತಾ ಇರುವ ಚಿತ್ರವಾಗಿದೆ ಉಪೇಂದ್ರ ಅಭಿನಯದ UI ಎನ್ನುವ ಸಿನಿಮಾ. ರೇಷ್ಮಾ ನಾನಯ್ಯ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಳ್ತಾ ಇದ್ದು, ಸಿನಿಮಾದ ಮೊದಲ ಹಾಡು ಕೂಡ ಇದೀಗ ರಿಲೀಸ್ ಆಗಿದೆ. ಸಿನಿಮಾದ ಹಾಡು 5 ಭಾಷೆಗಳಲ್ಲಿ ರಿಲೀಸ್ ಆಗಿ ಸದ್ಯ ಟ್ರೆಂಡಿಂಗ್ನಲ್ಲಿದ್ದು, ಇದೀಗ 5 ಮಿಲಿಯನ್ ಪ್ಲಸ್ ವ್ಯೂಸ್ ಅನ್ನು ಸಿನಿಮಾದ ಹಾಡು ಇದುವರೆಗೂ ಮಾತ್ರವೇ ಪಡೆದುಕೊಂಡಿದೆ. ತಮಿಳುನಾಡ ಧನುಷ್ ಅವರ ಕೆರಿಯರ್ನ 50ನೇ ಚಿತ್ರ ಆದ ಬಳಿಕ ಅವರ 51ನೇ ಸಿನಿಮಾದ ಶೂಟಿಂಗ್ ಸದ್ಯ ಇದೀಗ ಭರದಿಂದಲೇ ಸಿಗ್ತಾ ಇದ್ದು, ಸಿನಿಮಾದಲ್ಲಿ ನಾಯಕಿಯಾಗಿ ರಶ್ಮಿಕಾ ಮಂದನ್ನ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾ ತಂಡವು ಸಿನಿಮಾದ ಅಪ್ಡೇಟ್ ಅನ್ನು ಗ್ಲಿಮ್ಸ್ ವಿಡಿಯೋವನ್ನು ಟೈಟಲ್ನೊಂದಿಗೆ ಗ್ಲಿಮ್ಸ್ ವಿಡಿಯೋವನ್ನು ಈ ಶುಕ್ರವಾರ ರಿಲೀಸ್ ಮಾಡುತ್ತಿದ್ದಾರೆ ಎನ್ನುವ ಹೊಸದೊಂದು ಅಪ್ಡೇಟ್ ಸದ್ಯಕ್ಕೆ ಇದೀಗ ಕೇಳಿ ಬಂದಿದೆ. ಬಾಲಿವುಡ್ನಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ Article 370 ಎನ್ನುವ ಸಿನಿಮಾ. ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದುವರೆಗೂ 77 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವುದನ್ನು ಸಿನಿಮಾ ತಂಡವೇ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು RRR ಎನ್ನುವ ಸಿನಿಮಾದ ಬಳಿಕ ಜೂನಿಯರ್ NTR ಅವರ ಬರ್ತಾ ಇರುವ ಸಿನಿಮಾವಾಗಿದೆ ದೇವಾರ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಒಂದು ದೊಡ್ಡ ಬಿಗ್ ಬಜೆಟ್ ಚಿತ್ರವಾಗಿಯೇ ಮಾಡಲಾಗ್ತಾ ಇದ್ದು, ಸಿನಿಮಾವನ್ನು ಈ ವರ್ಷವೇ ಚಿತ್ರತಂಡವು ಥಿಯೇಟರ್ಗೆ ರಿಲೀಸ್ ಮಾಡುತ್ತಿದ್ದಾರೆ. ಸಿನಿಮಾದ ಗ್ಲಿಮ್ಸ್ ವಿಡಿಯೋ ಒಳ್ಳೆ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದ್ದು, ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಳ್ತಾ ಇರುವ ಜಾಹ್ನವಿ ಕಪೂರ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ಒಂದು ಬಿಗ್ ಬಜೆಟ್ ತೆಲುಗು ಸಿನಿಮಾವಾಗಿದೆ ರಾಮ್ ಚರಣ್ ಅವರ ಕೆರಿಯರ್ನ 16ನೇ ಸಿನಿಮಾ. ಸದ್ಯ ಅವರ ಗೇಮ್ ಚೇಂಜರ್ ಎನ್ನುವ ಸಿನಿಮಾದ ಶೂಟಿಂಗ್ ನಡೀತಾ ಇದ್ದು, ಈ ಚಿತ್ರ ಆದ ಬಳಿಕ ಈ ಸಿನಿಮಾದ ಶೂಟಿಂಗ್ ಅನ್ನು ರಾಮ್ ಚರಣ್ ಅವರು ಆರಂಭ ಮಾಡುತ್ತಿದ್ದಾರೆ. ಶಿವಣ್ಣ ಈ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಉಪೇನೆ ಖ್ಯಾತಿಯ ನಿರ್ದೇಶಕ ಬುಚ್ಚಿ ಬಾಬು ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, ಸಿನಿಮಾದಲ್ಲಿ ನಾಯಕಿಯಾಗಿ ಜನವಿ ಕಪೂರ್ ಅವರು ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕಳೆದ ವರ್ಷವೇ ನಾನು ನೀಡಿದ್ದೆ. ಈ ಮಾಹಿತಿಯನ್ನು ಇವತ್ತು ಸಿನಿಮಾ ತಂಡವು ಇದೀಗ ಪೋಸ್ಟರ್ ಅನ್ನು ರಿಲೀಸ್ ಮಾಡುವ ಮೂಲಕ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಮಲಯಾಳಂ ಸ್ಟಾರ್ ನಟ ಮಮ್ಮುಟ್ಟಿ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇರುವ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರವಾಗಿದೆ ಬ್ರಹ್ಮಯುಗಂ ಎನ್ನುವ ಸಿನಿಮಾ. ಸಿನಿಮಾವು 55 ಕೋಟಿ ಕಲೆಕ್ಷನ್ ಅನ್ನು ಈಗಾಗಲೇ ದಾಟಿದ್ದು, ಸೋನಿ ಲಿವ್ ಎನ್ನುವ OTT ಪ್ಲಾಟ್ಫಾರ್ಮ್ ಸಿನಿಮಾದ ಥಿಯೇಟರ್ ಬಳಿಕದ OTT ರೈಟ್ಸ್ ಅನ್ನು ಪಡೆದುಕೊಂಡಿದೆ. ಇದೀಗ ಈ ಸಿನಿಮಾದ OTT ರಿಲೀಸ್ ಡೇಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಈ ಹಿಂದೆ ಹೇಳಿದ್ದಕ್ಕಿಂತ ಒಂದು ವಾರ ಹಿಂದೆ ಅಂದರೆ March 15ಕ್ಕೆ ಸಿನಿಮಾವನ್ನು ಸೋನಿ ಲಿವ್ನಲ್ಲಿ OTT ರಿಲೀಸ್ ಮಾಡುವುದಾಗಿ ಇದೀಗ ಸೋನಿ ಲಿವ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ OTT ರಿಲೀಸ್ ನಡೆಸುವಾಗ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಹೊಸದಾಗಿ ಮಲಯಾಳಂ ಸಿನಿಮಾರಂಗದಿಂದ ರಿಲೀಸ್ ಆಗಿರುವ ಮಂಜುಮಲ್ ಬಾಯ್ಸ್ ಎನ್ನುವ ಸಿನಿಮಾವು ಇನ್ನೂ ಕೂಡ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು, ಸದ್ಯ ತಮಿಳುನಾಡು ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾವು 20 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದೆ. ಈ ಮೂಲಕ ತಮಿಳುನಾಡಿನಲ್ಲಿ ಅತ್ಯಂತ ಹೆಚ್ಚು ಗಳಿಕೆ ಮಾಡಿರುವ ಈ ವರ್ಷದ 3ನೇ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆದುಕೊಂಡಿದ್ದು, ಕೆಲವೇ ದಿನಗಳಲ್ಲಿ ಧನುಷ್ ಶಿವಣ್ಣ ಅಭಿನಯದ ಕ್ಯಾಪ್ಟನ್ ಮಿಲ್ಲರ್ ಎನ್ನುವ ಸಿನಿಮಾದ ದಾಖಲೆಯನ್ನು ಕೂಡ ಮಂಜುಮಲ್ ಬಾಯ್ಸ್ ಎನ್ನುವ ಸಿನಿಮಾವು ಹಿಂದಿಕ್ಕಿ ಅತ್ಯಂತ ಹೆಚ್ಚು ಗಳಿಕೆಯನ್ನು ಈ ವರ್ಷ ಮಾಡಿರುವ ತಮಿಳುನಾಡಿನಲ್ಲಿ ಮಾಡಿರುವ 2ನೇ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆಯುವ ಹೈ ಚಾನ್ಸ್ ಸದ್ಯಕ್ಕೆ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಧನುಷ್ ಅವರ ರಾಯನ್ ಎನ್ನುವ ಸಿನಿಮಾವು, ಅಂದರೆ ಇದು ಅವರ ಕೆರಿಯರ್ನ 50ನೇ ಚಿತ್ರ. ಈ ಸಿನಿಮಾವನ್ನು ಅವರೇ ನಿರ್ದೇಶನ ಮಾಡಿದ್ದು, ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಸಿನಿಮಾ ತಂಡವು ಸಿನಿಮಾವನ್ನು ಈ ವರ್ಷದ May ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಕ್ಕಾಗಿ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರಂತೆ. ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಡೇಟ್ ಘೋಷಣೆಯಾದ ಬೆನ್ನಲ್ಲೇ ಸಿನಿಮಾದ ಅಧಿಕೃತವಾದ ರಿಲೀಸ್ ಡೇಟ್ ಸಿನಿಮಾ ತಂಡದಿಂದ ಬರ್ತಾ ಇದೆ. ಇನ್ನು ಹೊಸದಾಗಿ ಶಿವಣ್ಣನವರ ಬರ್ತಾ ಇರುವ ಚಿತ್ರವಾಗಿದೆ ಕರ್ನಾಟಕ ದಮನಕ ಎನ್ನುವ ಸಿನಿಮಾ. ನಾಳಿದ್ದು ಶುಕ್ರವಾರ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಇದೀಗ ಅಷ್ಟೊಂದು ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅಂತೂ ದೊರಕ್ತಾ ಇಲ್ಲ. ಯಾಕಂದರೆ ಸಿನಿಮಾ ತಂಡವು ಆ ರೀತಿ ಸಿನಿಮಾಕ್ಕೆ ಪ್ರಮೋಷನ್ ಅನ್ನು ಕೂಡ ಮಾಡಿಲ್ಲ. ಸಿನಿಮಾವು ಬರುವ ವಿಷಯ ಹಲವಾರು ಮಂದಿಗೆ ಗೊತ್ತೇ ಇಲ್ಲ. ಇದೀಗ ಕೊನೆಗೂ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು, ಕೊನೆ ಗಳಿಗೆಯಲ್ಲಿ ಅಂದರೆ ನಾಳೆ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಯೋಗರಾಜ್ ಭಟ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾದ ಟ್ರೈಲರ್ ಹೇಗಿರುತ್ತೆ ಎನ್ನುವ ನಿರೀಕ್ಷೆ ನಿಮಗೆ ಇದೆಯಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೊಸದಾಗಿ ವಿನಯ್ ರಾಜ್ಕುಮಾರ್ ಅವರ ಥಿಯೇಟರ್ಗೆ ರಿಲೀಸ್ ಆಗಿರುವ ಸಿನಿಮಾವಾಗಿದೆ ಒಂದು ಸರಳ ಪ್ರೇಮಕತೆ ಎನ್ನುವ ಸಿನಿಮಾ. ರೀಸೆಂಟಾಗಿ ಈ ಚಿತ್ರವು ಥಿಯೇಟರ್ಗಳಲ್ಲಿ ಹಿಟ್ ಅನ್ನು ಪಡೆದುಕೊಂಡಿದೆ. ಸಿಂಪಲ್ ಸುನಿ ನಿರ್ದೇಶನದ ಈ ಸಿನಿಮಾವು ಇದೀಗಲೇ ಥಿಯೇಟರ್ಗೆ ರಿಲೀಸ್ ಆಗಿ 25 ದಿನಗಳನ್ನು ಕೂಡ ದಾಟಿದ್ದು, ಒಳ್ಳೆಯ ರೆಸ್ಪಾನ್ಸ್ನಲ್ಲೇ ಇದೀಗ ಚಿತ್ರವು ಇನ್ನೂ ಕೂಡ ಥಿಯೇಟರ್ಗಳಲ್ಲಿ ಓಡ್ತಾ ಇದೆ. ಆದರೆ ದೊಡ್ಡ ಮಟ್ಟಿನ ಸ್ಕ್ರೀನ್ ಕೌಂಟ್ನಲ್ಲಿ ಓಡ್ತಾ ಇಲ್ಲ.
ಇದೀಗ ಈ ಸಿನಿಮಾದ ಥಿಯೇಟರ್ ರಿಲೀಸ್ ಆದ ಬಳಿಕ ಸಿನಿಮಾದ ಓ ಟಿ ಟಿ ರಿಲೀಸ್ ಬಗ್ಗೆ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದು, ಇನ್ನೂ ಕೂಡ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ 50 ದಿನಗಳು ದಾಟಿದ ಬಳಿಕ ಮಾತ್ರವೇ ಸಿನಿಮಾದ ಓ ಟಿ ಟಿ ರಿಲೀಸನ್ನು ಸಿನಿಮಾ ತಂಡವು ಮಾಡುತ್ತಿದ್ದಾರೆ. ಅಂದರೆ ಮಾರ್ಚ್ 29ಕ್ಕೆ ಅಥವಾ ಮಾರ್ಚ್ 30ಕ್ಕೆ ಸಿನಿಮಾದ ಓ ಟಿ ಟಿ ರಿಲೀಸನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಸಿನಿಮಾದ ಓ ಟಿ ಟಿ ರಿಲೀಸ್ ನಡೆಸುವಾಗ ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗಲಿದೆ ಎನ್ನುವುದನ್ನು ಇದೀಗ ನಿರ್ದೇಶಕರೇ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಭಾರತದ ಅತಿದೊಡ್ಡ ಯೂನಿವರ್ಸ್ನಲ್ಲೊಂದಾಗಿದೆ ಸ್ಪೈ ಯೂನಿವರ್ಸ್, ಅದು YR ಸ್ಪೈ ಯೂನಿವರ್ಸ್. ಈಗಾಗಲೇ YR ಸ್ಪೈ ಯೂನಿವರ್ಸ್ನಿಂದ ಕೊನೆಯದಾಗಿ ರಿಲೀಸ್ ಆಗಿರುವ Tiger 3 ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ. ಇನ್ನು YR ಸ್ಪೈ ಯೂನಿವರ್ಸ್ನಿಂದ ಅತಿ ಬೇಗನೆ ಬರ್ತಾ ಇರುವ ಚಿತ್ರವಾಗಿದೆ ವಾರ್ ಸಿನಿಮಾದ 2ನೇ ಭಾಗ. ಸಿನಿಮಾದ ಶೂಟಿಂಗ್ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು, ಜೂನಿಯರ್ NTR ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಮೊದಲ ಭಾಗವನ್ನು ನಿರ್ದೇಶನ ಮಾಡಿರುವ ನಿರ್ದೇಶಕರ ಬದಲು ಅಯಾನ್ ಮುಖರ್ಜಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಸದ್ಯಕ್ಕೆ ಈ ಹಿಂದೆ ಕಳೆದ ವರ್ಷವೇ ಸ್ಪೈ ಯೂನಿವರ್ಸ್ನ ಒಂದು ಸಿನಿಮಾದಲ್ಲಿ ಆಲಿಯಾ ಭಟ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದೆ. ಇದೀಗ ಈ ಮಾಹಿತಿಯನ್ನು ನಿರ್ಮಾಣ ಸಂಸ್ಥೆಯ ಅಧಿಕೃತವಾಗಿ ತಿಳಿಸಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಅನ್ನು ಈ ವರ್ಷದ ಅಂತ್ಯದಲ್ಲಿ ಆರಂಭ ಮಾಡುವುದಾಗಿ ಸಿನಿಮಾ ತಂಡವು ತಿಳಿಸಿದ್ದು, ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಕೊಡುತ್ತಿದ್ದಾರೆ. ಅಂದರೆ ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎಂಬಿತ್ಯಾದಿ ವಿಷಯಗಳನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಕೊಡುವುದು ಇದೀಗ ಕನ್ಫರ್ಮ್ ಆಗಿದೆ. ಶರಣ್ ಅವರ ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ಅವತಾರ ಪುರುಷ ಸಿನಿಮಾದ 2ನೇ ಭಾಗ. ಮಾರ್ಚ್ 22ಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಇನ್ನೂ ಕೂಡ ಸಿನಿಮಾಕ್ಕೆ ದೊಡ್ಡ ಮಟ್ಟಿನ ಪ್ರಮೋಷನ್ ಅಂತೂ ನಡೆದಿಲ್ಲ. ಸಿನಿಮಾದ ಗ್ಲಿಮ್ಸ್ ವಿಡಿಯೋ ಕೂಡ ರಿಲೀಸ್ ಆಗಿಲ್ಲ. ಅದರಿಂದಲೇ ಸಿನಿಮಾವು ಹೇಗಿರುತ್ತೆ ಎನ್ನುವ ನಿರೀಕ್ಷೆ ಕೂಡ ಇದ್ದು, ಸದ್ಯಕ್ಕಂತೂ ದೊಡ್ಡ ಮಟ್ಟಿನ ಹೈಪ್ ಚಿತ್ರಕ್ಕಂತೂ ಇಲ್ಲ. ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಇದೀಗ ಮಾರ್ಚ್ 2ನೇ ವಾರದಲ್ಲಿ ಸಿನಿಮಾ ತಂಡವು ರಿಲೀಸ್ ಮಾಡುತ್ತಿದ್ದಾರೆ. ಪ್ರಮೋಷನ್ ಕೂಡ ನಡೀತಾ ಇದ್ದು, ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದಕ್ಕಿಂತ ಬದಲು ಸಿನಿಮಾದ ಹಾಡುಗಳನ್ನು ಕೂಡ ರಿಲೀಸ್ ಮಾಡಲು ಸದ್ಯಕ್ಕೆ ಸಿನಿಮಾ ತಂಡವು ಯೋಚನೆಯನ್ನು ಕೂಡ ಹಾಕಿಕೊಂಡಿದ್ದಾರೆ. ಸಿನಿಮಾದ ಮೊದಲ ಭಾಗ ದೊಡ್ಡ ಮಟ್ಟಿನಲ್ಲಿ ರಿಲೀಸ್ ಆದರೂ ಕೂಡ ಹಿಟ್ಟನ್ನು ಪಡೆದುಕೊಂಡಿಲ್ಲ. ಹಾಗೆಯೇ ಸಿನಿಮಾದ 2ನೇ ಭಾಗ ಆಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಆಶಿಕಾ ರಂಗನಾಥ್ ಅವರು ನಟಿಸಿದ್ದು, ಸುನಿ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ಸುನಿ ಅವರ ಒಂದು ಸರಳ ಪ್ರಮುಖತೆ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಹಿಟ್ಟನ್ನು ಪಡೆದುಕೊಂಡಿದೆ. ಈ ಸಿನಿಮಾವನ್ನು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಿರ್ಮಾಣ ಕೂಡ ಮಾಡಿದ್ದಾರೆ. ಬಜರಂಗಿ ಬಜರಂಗಿ 2 ಅಂಜನಿ ಪುತ್ರ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ನಮ್ಮ ಕನ್ನಡ ನಿರ್ದೇಶಕ ಈ ಹರ್ಷ ನಿರ್ದೇಶನ ಮಾಡ್ತಾ ಇರುವ ತೆಲುಗು ಚಿತ್ರವಾಗಿದೆ ಭೀಮಾ ಎನ್ನುವ ಸಿನಿಮಾ. ಗೋಪಿಚಂದ್ ಎನ್ನುವರು ಈ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದು, ಚಿತ್ರವು ನಾಳಿದ್ದು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇದೀಗ ಈ ಸಿನಿಮಾಕ್ಕೆ ಸೆನ್ಸರ್ ಬೋರ್ಡ್ನಿಂದ ಕ್ಲೀನ್ ಏರ್ ಸರ್ಟಿಫಿಕೇಟ್ ದೊರೆತಿದೆ. ಇನ್ನು ನಾಳಿದ್ದು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಭಾರತೀಯ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ಗಾಮಿ ಎನ್ನುವ ಸಿನಿಮಾ. ತೆಲುಗು ಭಾಷೆಯಲ್ಲಿ ಮಾತ್ರವೇ ಈ ಸಿನಿಮಾವು ರಿಲೀಸ್ ಆಗ್ತಾ ಇದ್ದು, ಸದ್ಯ ಈ ಸಿನಿಮಾದ ಡಬ್ಬಿಂಗ್ ಕೆಲಸಗಳಲ್ಲಿ ಸಿನಿಮಾ ತಂಡ ಬ್ಯುಸಿಯಾಗಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬಂದಿದೆ. ಅಂದರೆ ಸಿನಿಮಾದ ಥಿಯೇಟರ್ಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಕೇಳಿದ್ದೆ, ಹಿಂದಿ ಹಾಗೆ ತಮಿಳು ವರ್ಷನ್ನಲ್ಲಿ ರಿಲೀಸ್ ಆಗಲಿದೆ ಎನ್ನುವ ಅಪ್ಡೇಟ್ಸ್ಗಳು ಕೇಳಿ ಬರ್ತಾ ಇದೆ. ಸಿನಿಮಾದ ಕನ್ನಡ ವರ್ಷನ್ ರಿಲೀಸ್ ಡೌಟ್ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದು, ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಇದೀಗ ಭಾರತದಾದ್ಯಂತ ಆರಂಭಗೊಂಡಿದೆ. ಸನ್ನೆಲ್ವುಡ್ಡಿಂದ ಹೊಸದಾಗಿ ಬರ್ತಾ ಇರುವ ಒಂದು ಸಿನಿಮಾವಾಗಿದೆ ಸೋಮು ಸೌಂಡ್ ಇಂಜಿನಿಯರ್ ಎನ್ನುವ ಸಿನಿಮಾ. ಸಿನಿಮಾದ ಒಫಿಷಿಯಲ್ ಟ್ರೇಲರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ನಾಳಿದ್ದು ಈ ಮಾರ್ಚ್ 1ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಮಾರ್ಚ್ 8ಕ್ಕೆ ಜಗ್ಗೇಶ್ ಅವರ ರಂಗನಾಯಕ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಗುರುಪ್ರಸಾದ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ.